ಸ್ನೇಹಿತರೆ, ಇದು ಗೋಲಿ ಗೇಮು, ಮಾರ್ಬಲ್ಸ್ ಗೇಮ್, ಬ್ರೈನ್ ವಿಟ ಗೇಮ್ ಅಂತಲೂ ಸಹ ಕರೀತಾರೆ. ನಾವು ಚಿಕ್ಕ ಹುಡುಗರಲ್ಲಿ ಭಾಳ ಆಡ್ತಾ ಇದ್ದು ಮರ್ತೋದಂಗೆ ಆಗಿತ್ತು. ಈಗ ರೀಸೆಂಟಾಗಿ ನನ್ನ ಮಗ ಮನ್ವಿತಿಗೋಸ್ಕರ ತೊಗೊಂಡಿದ್ವಿ, ಅದಕ್ಕೋಸ್ಕರ ಮತ್ತೆ ಕಲ್ತಿದ್ದೀನಿ. ಭಾಳ ಈಸಿಯಾಗಿದೆ ಸಾಲ್ವ್ ಮಾಡೋವಂಥದ್ದು. ಇದು ಫಾರ್ಮುಲಾ ಬಂದುಬಿಟ್ಟು 1, 5, 6, 4 ನಾಲ್ಕು ಕಡೆ ಗೋಲಿಗಳಿರ್ತವೆ ಈ ಥರ ಬಾಕ್ಸ್ ಟೈಪು. ಇದಕ್ಕೆ ಫಸ್ಟ್ ಬಂದುಬಿಟ್ಟು 1 ಅಂದರೆ ಒಂದು ಗೋಲಿ ತೆಗೆದು ಸೆಂಟ್ರಿಗೆ ಇಟ್ಬಿಟ್ಟು, ಅಂದರೆ ಇದು ರೂಲ್ಸ್ ಏನಂತಂದರೆ ಗೋಲಿ ಒಂದರಿಂದ ಮೇಲಕ್ಕೆ ಹೋಗಬೇಕು, ಈ ಥರ ಮೂವ್ ಮಾಡ್ತಾ ಹೋಗ್ಬೇಕು ಒಂದ್ರ ಮೇಲೆ ಒಂದ್ರ ಮೇಲೆ ಎಲ್ಲೆಲ್ಲಿ ಖಾಲಿ ಇರುತ್ತೆ ಜಾಗ. ಫೈನಲಿ ಒಂದು ಗೋಲಿ ಮಾತ್ರ ಸೆಂಟ್ರಲ್ಲಿ ಉಳಿಬೇಕು. ಈಗ ಆಡ್ತಾ ಹೋಗ್ತೀನಿ. ಮೊದಲನೇದು ಸ್ಟೆಪ್ ನಂಬರ್ 1ನಲ್ಲಿ ಒಂದು ಗೋಲಿ ಮಾತ್ರ, ಒಂದು ಗೋಲಿ ಮಾತ್ರ ಒಳಗಡೆ ಎತ್ಕೊಂಡೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ 5 1 2 3 4 5 ಗೋಲಿ ಎತ್ಕೊಂಡಿದ್ದೀನಿ ಫಸ್ಟ್ ರೌಂಡಲ್ಲಿ. ಸೆಕೆಂಡಲ್ಲಿ 1 2 3 4 5 ಗೋಲಿ ಎತ್ಕೊಂಡಿದ್ದೀನಿ. ಅದೇ ರೀತಿ ಇದು ಎರಡನೇ ಇದರಲ್ಲಿ ಬಾಕ್ಸಲ್ಲಿ, ಮೂರನೇ ಬಾಕ್ಸಲ್ಲಿ ಸೇಮ್ ಅದೇ ರೀತಿ 1 2 3 4 5. ನೆಕ್ಸ್ಟು ಲಾಸ್ಟ್ 1 ಇದರಲ್ಲಿ 1 2 3 4 5. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಗೋಲಿ ಮಾತ್ರ ಎತ್ತಿಟ್ಟೆ, ಎರಡನೇ ಸ್ಟೆಪ್ಪಲ್ಲಿ 4 ಕಾರ್ನರಿಂದ 5 ಗೋಲಿ ಎತ್ಕೊಂಡೆ. ಈಗ ಈ ರೀತಿ ಇದೆ. ಇದರಲ್ಲಿ ಬಂದುಬಿಟ್ಟು ನೋಡಿ ಇದು ಯಾವ ಶೇಪಲ್ಲಿ ಇದೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಒಂದು ರೀತಿ ಎಂ ಬಂದಂಗೆ ಬಂದಿದೆ, ಆ ಕಡೆ ಈ ಕಡೆ ಒಂದು ಗೋಲಿ ಇದೆ, ಇಲ್ಲೊಂದಿದೆ. ಇದರಲ್ಲಿ ಬಂದುಬಿಟ್ಟು ಈ ರೈಟ್ ಸೈಡಲ್ಲಿ ಇರ್ತಕ್ಕಂಥ ಒಂದು ಗೋಲಿ, ಅಂದರೆ 6 ಗೋಲಿನ ಈ ಒಂದು ಮೂರನೇ ಸ್ಟೆಪ್ಪಲ್ಲಿ 6 ಗೋಲಿನ ಎತ್ಕೊಳ್ಬೇಕು. 1 2 3 4 5 6. 3 + 3 6 ಇದೆ ಇಲ್ಲಿ. ಇದು ಲಾಸ್ಟ್ ಸ್ಟೆಪ್. ಲಾಸ್ಟ್ ಸ್ಟೆಪ್ ಟಿ ಆಕಾರದಲ್ಲಿ ಬರುತ್ತೆ. ಇದರಲ್ಲಿ ಸೆಂಟ್ರ್ ಕಾರ್ನರ್ ಸೆಂಟ್ರ್ ಗೋಲಿ ಇರ್ತಲ್ಲ, ಅದನ್ನು ಫಸ್ಟ್ ಎತ್ಕೋಬೇಕು. ಎತ್ಕೊಂಡು ಆ ಕಡೆ ಇಟ್ಬಿಟ್ಟು 1 2 3 4. ಈಗ ನೋಡಿ ಸೆಂಟ್ರಲ್ಲಿ ಕರೆಕ್ಟಾಗಿ ಒಂದು ಗೋಲಿ ಉಳ್ಕೊಳ್ತು. ರೂಲ್ಸ್ ಇಷ್ಟೇ. ಫಸ್ಟು ಒಂದು ಗೋಲಿ ಮಾತ್ರ ಎತ್ಕೊಂಡು ಸೈಡಲ್ಲಿಟ್ಟೆ. ಎರಡನೇದು ಈ ಸ್ಟೆಪ್ಪಲ್ಲಿ 5 ಗೋಲಿ ಎತ್ಕೊಂಡೆ, ಈ ಸ್ಟೆಪ್ಪಲ್ಲಿ 5, ಈ ಸ್ಟೆಪ್ಪಲ್ಲಿ 5, ಈ ಸ್ಟೆಪ್ಪಲ್ಲಿ 5. ಅಂದರೆ 4 1 ಆಯಿತು, 5 ಆಯಿತು, 5 × 4 ಆಯಿತು. ನೆಕ್ಸ್ಟ್ ಬಂದುಬಿಟ್ಟು 6 ಗೋಲಿ ಉಳಿದಿರ್ತಕ್ಕಂಥ ಗೋಲಿ 6 ಗೋಲಿನ ಎತ್ತಿದೆ. ನೆಕ್ಸ್ಟು ಟಿ ಶೇಪ್ ಬಂತು, ಅದರಲ್ಲಿ 4 ಗೋಲಿ ಎತ್ತಿದಾಗ ಸೆಂಟ್ರಲ್ಲಿ ಈ ಗೋಲಿ ಉಳ್ಕೊಳ್ಳುತ್ತೆ. ಭಾಳ ಈಸಿ ಸ್ಟೆಪ್, ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮನವಿತ ಸಹ ನೋಡ್ತಿದ್ದಾರೆ, ನೆಕ್ಸ್ಟ್ ಅವನಿಗೆ ಕಲಿಸ್ಬೇಕು. ಥ್ಯಾಂಕ್ ಯು.